ಒಂದು ಧ್ಯಾನದಂತ ಕಾಯಕ, ಪುಸ್ತಕ ಸಂಸ್ಕೃತಿಗೆ ಶಕ್ತಿ ತುಂಬುವ ಕನಸು, ವಿಶ್ವದಲ್ಲಿಯೇ ಅಪರೂಪದ ಗ್ರಂಥಾಲಯ, ಸಂಶೋಧಕರ ಪಾಲಿನ ದಾರಿದೀಪ. ನಾಗನೂರು ಮಠದ ಹೆಚ್ಚುಗಾರಿಕೆಯೇ ಅದು ಕಟ್ಟಿದ ಲಿಂಗಾಯತ ಸಂಶೋಧನಾ ಕೇಂದ್ರ ಗ್ರಂಥಾಲಯ. ಹನ್ನೆರಡನೇ ಶತಮಾನದಲ್ಲಿನ ವಚನ ಚಳವಳಿಯ ವಿಚಾರವಾಗಿ ದಾಖಲೆಯ ಹೆಜ್ಜೆಯನ್ನ ಅದು ಇಟ್ಟಿದೆ. ವಚನ ಸಾಹಿತ್ಯದ ಸಂಗ್ರಹ ಸಂರಕ್ಷಣೆಗಾಗಿ ವಚನ ಭಂಡಾರವನ್ನ ಸಂಸ್ಥಾಪಿಸಿದ್ದು ಗಮನೀಯ. ಕಲ್ಯಾಣ ಕ್ರಾಂತಿಯ ನಂತರ ನಾಡಿನೆಲ್ಲೆಡೆ ಚೆಲ್ಲಾಪಿಲ್ಲಿಯಾಗಿ ಹೋಗಿದ್ದ ಹಸ್ತಪ್ರತಿ ತಾಡೋಲೆಗಳಲ್ಲಿ ಮೂಲೆ ಗುಂಪಾಗಿದ್ದ ವಚನ ಸಾಹಿತ್ಯ ಮತ್ತು ಎಲ್ಲಾ ಸಾಹಿತ್ಯವನ್ನ ಒಂದೆಡೆ ಸಂಗ್ರಹಿಸುವ ಹಾಗೂ ದಾಖಲಿಸುವ ಕಾರ್ಯ ಜರುಗಿದ್ದು ನಾಗನೂರು ಮಠದ ಲಿಂಗಾಯತ ಸಂಶೋಧನಾ ಕೇಂದ್ರ ಗ್ರಂಥಾಲಯದಲ್ಲಿ. ಈ ಗ್ರಂಥಾಲಯವು ಸಂಶೋಧನಾ ಅಧ್ಯಯನ ನಡೆಸುವವರಿಗೆ ದಾರಿದೀಪ. ಪುಣೆಯ ಭಂಡಾರ್ಕರ್ ಸಂಶೋಧನಾ ಕೇಂದ್ರದ ಮಾದರಿಯಲ್ಲಿರುವ ಈ ಸಂಶೋಧನಾ ಕೇಂದ್ರ ಗ್ರಂಥಾಲಯ ಅಸ್ತಿತ್ವಕ್ಕೆ ಬಂದಿದ್ದು 1995. ಸಿದ್ದರಾಮ ಸ್ವಾಮೀಜಿಗಳ ಸಂಕಲ್ಪ ಮತ್ತು ಡಾಕ್ಟರ್ ಎಸ್ಆರ್ ಗುಂಜಾಳ ಅವರ ಪರಿಶ್ರಮದ ಫಲ ಈ ಗ್ರಂಥಾಲಯ. ಅತಿ ಕಡಿಮೆ ಅವಧಿಯಲ್ಲಿಯೇ ಇದು ಪಡೆದುಕೊಂಡ ಅಗಾಧ ಸ್ವರೂಪ ಬೆರಗುಗೊಳಿಸುವಂತಿದೆ. ವೈಜ್ಞಾನಿಕ ವ್ಯವಸ್ಥೆಯೊಂದಿಗೆ ರೂಪುಗೊಂಡಿರುವ ಇದು ಇತರೆಲ್ಲ ಗ್ರಂಥಾಲಯಗಳಿಗೆ ಮಾದರಿಯಾಗುವ ಹಾಗಿದೆ. ಶ್ರೀಮಂತ ಪರಂಪರೆಯ ಲಿಂಗಾಯತ ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವಲ್ಲಿ ಈ ಗ್ರಂಥಾಲಯದ ಪಾತ್ರ ಮಹತ್ವದ್ದು. ಸಂಶೋಧನಾ ಲೇಖನ ಸೂಚಿ, ಬಸವ ಸಾಹಿತ್ಯ ವಾಹಿನಿ, ದಕ್ಷಿಣ ಭಾರತದಲ್ಲಿ ಹಸ್ತಪ್ರತಿ ಗ್ರಂಥಾಲಯಗಳು, ನಾಗನೂರು ಮಠದ ಹಸ್ತಪ್ರತಿ ಸೂಚಿ ಮೊದಲಾದ ಮಹತ್ವದ ವರ್ಗೀಕೃತ ಗ್ರಂಥ ಲೇಖನ ಸೂಚಿಗಳನ್ನು ಕೂಡ ಪ್ರಕಟಿಸಲಾಗಿದೆ. ಕಳೆದ 8 ವರ್ಷಗಳಿಂದ ಸಂಶೋಧನಾ ಕೇಂದ್ರ ಗ್ರಂಥಾಲಯದ ಮುಖವಾಣಿಯಾಗಿ ಲಿಂಗಾಯತ ಎಂಬ ಪತ್ರಿಕೆ ಪ್ರಕಟಿಸಲಾಗಿತ್ತು. ಈಗ ಸಂಶೋಧನಾ ಕೇಂದ್ರದ ಅಂಗ ಸಂಸ್ಥೆಯಾಗಿ ವಚನ ಅಧ್ಯಯನ ಕೇಂದ್ರ ಸ್ಥಾಪಿಸಲಾಗಿದ್ದು ವಚನ ಅಧ್ಯಯನ ಎಂಬ ಮಾಸಿಕವು ನಿಯಮಿತವಾಗಿ ಪ್ರಕಟಿತವಾಗುತ್ತಿದೆ. ಇದು ಸಂಶೋಧನಾ ಕೇಂದ್ರದ ಕ್ರಿಯಾಶೀಲತೆಗೆ ನಿದರ್ಶನ. ರಾಜ್ಯ ಪತ್ರಾಗಾರ ಇಲಾಖೆ ಮತ್ತು ರಾಷ್ಟ್ರೀಯ ಹಸ್ತಪ್ರತಿ ಸಂಗ್ರಹಾಲಯದ ನಿರ್ದೇಶನದಲ್ಲಿ ಹಸ್ತಪ್ರತಿಗಳನ್ನು ಸಂರಕ್ಷಿಸುವ ಯೋಜನೆಯು ಈ ಸಂಶೋಧನಾ ಕೇಂದ್ರದಲ್ಲಿ ರೂಪುಗೊಂಡಿದೆ. ಹಸ್ತಪ್ರತಿ ಸಂರಕ್ಷಣಾ ಕಾರ್ಯಾಗಾರವನ್ನು ಪತ್ರಾಗಾರ ಇಲಾಖೆ ಮತ್ತು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ಈ ಕೇಂದ್ರ ನಡೆಸಿದೆ. ನಮ್ಮ ಲಿಂಗಾಯತ ಧರ್ಮ ಸಾಹಿತ್ಯ ಇತಿಹಾಸ ಸಂಸ್ಕೃತಿಗೆ ಸಂಬಂಧಪಟ್ಟಿರುವಂಥ 20,000 ಗ್ರಂಥಗಳು ಆ ಒಂದು ಗ್ರಂಥಾಲಯದಲ್ಲಿಟ್ಟು ಉಳಿದೆಲ್ಲ ಗ್ರಂಥಗಳನ್ನು ಪ್ರತ್ಯೇಕ ಮಾಡಿದೆ. ಕೇವಲ ಲಿಂಗಾಯತ ಧರ್ಮ ಸಾಹಿತ್ಯ ಸಂಸ್ಕೃತಿ ಸಂಬಂಧಪಟ್ಟಿರುವಂಥ 20,000 ಗ್ರಂಥಗಳನ್ನು, ಬರೇ ಕನ್ನಡ ಭಾಷೆಗೆ ಸಂಬಂಧಪಟ್ಟಿರುವಂಥ ಗ್ರಂಥಗಳಲ್ಲ, ಅದರಲ್ಲಿ ಸಂಸ್ಕೃತ ಗ್ರಂಥಗಳು, ತೆಲುಗು ಭಾಷೆಯಲ್ಲಿರುವಂಥ ಗ್ರಂಥಗಳು, ತಮಿಳ್ ಭಾಷೆಯಲ್ಲಿರುವಂಥ ಗ್ರಂಥಗಳು, ಪಂಜಾಬಿ ಭಾಷೆಯಲ್ಲಿರುವಂಥ ಗ್ರಂಥಗಳು, ಹಿಂದಿ ಮರಾಠಿ ಭಾಷೆಯಲ್ಲಿರುವಂಥ ಗ್ರಂಥಗಳನ್ನು ಕೂಡ ನಾವು ಇಲ್ಲಿವರೆಗೂ ಲಿಂಗಾಯತ ಧರ್ಮಕ್ಕೆ ಸಂಬಂಧಪಟ್ಟಿರುವಂಥ ಎಷ್ಟು ಗ್ರಂಥಗಳು ಪ್ರಕಟಾಗಿದ್ದಾವೆ ಅವನ್ನೆಲ್ಲವನ್ನು ಹುಡುಕಿ ಆ ಗ್ರಂಥಗಳನ್ನು ತಂದು ಇಲ್ಲಿ ಸಂಗ್ರಹಿಸುವಂಥ ಒಂದು ಕೆಲಸವನ್ನು ನಾವು ಮಾಡಿದ್ದೀವಿ. ಲೆಕ್ಕ ಹಾಕಿದಾಗ 98 ಜನ ಈ ಒಂದು ಸಂಶೋಧನಾ ಕೇಂದ್ರ ಗ್ರಂಥಾಲಯದಲ್ಲಿ ಇದ್ದುಕೊಂಡು ಅಧ್ಯಯನ ಮಾಡಿ PhD ಪ್ರಬಂಧಗಳನ್ನು ಮಂಡಿಸಿದ್ದು ದಾಖಲೆ ಇದೆ. ಅನೇಕರು ನಮಗೆ PhD ಮಾಡೋದೇ ಸಾಧ್ಯ ಆಗೋದಿಲ್ಲ, ವಿಷಯಗಳು ನಮಗೆ ದೊರೀತಾ ಇಲ್ಲ ಅಂತೇಳಿ ಕೈ ಬಿಡುವಂಥ ವ್ಯಕ್ತಿಗಳನ್ನು ಕೂಡ ಕರ್ಕೊಂಡು ಬಂದು ಅವ್ರಿಗೆ ಏನು ಬೇಕೋ ಆ ಎಲ್ಲ ವಿಷಯಗಳನ್ನು ಒದಗಿಸಿ ಅವರ PhD ಸಂಶೋಧನೆ ಪೂರ್ಣಗೊಳ್ಳುವಂತೆ ನಾವೆಲ್ಲ ಮಾಡಿದ್ದೀವಿ. ಅನೇಕರು ಕೈ ಬಿಟ್ಟಿದ್ರೆ ಆ ಕೆಲಸವನ್ನು ಏನು ಆಗೋದಿಲ್ಲ ಅಂತೇಳಿ ಅವರಿಗೆ ಆ ವಿಷಯದ ಒಂದು ಎಲ್ಲ ಮಾಹಿತಿಯನ್ನು ಕೊಟ್ಟು PhD ಮಾಡಿದ್ವಿ. ಇಟ್ಲಿಯಿಂದ ತಿರ್ಸಿಯಾನ ರಿಪೇಪಿ ಅನ್ನುವಂಥ ಒಬ್ಬ ಹೆಣ್ಣುಮಗಳು ಬಂದಿದ್ಲು. ವೀರಶೈವಾಚಾರ ಕೌತ್ಸವ ಅನ್ನುವಂಥ ಒಂದು ಸಂಸ್ಕೃತ ಗ್ರಂಥದ ಮೇಲೆ ಆಕೆ PhD. ಆ ಪುಸ್ತಕನೇ ಆಕೆಗೆ ಎಲ್ಲಿ ಸಿಕ್ಕಿರಲಿಲ್ಲ, ಆ ಪುಸ್ತಕ ಆಕೆಗೆ ಸಿಕ್ಕಿರೋದು ನಮ್ಮ ಗ್ರಂಥಾಲಯದಲ್ಲಿ. ಹಾಗಾಗಿ ಸುಮಾರು 15 ದಿನ ಇಲ್ಲೇ ಇದ್ದುಕೊಂಡು ಆ ಇಡೀ ಗ್ರಂಥ ಅದಕ್ಕೆ ಸಂಬಂಧಪಟ್ಟಿರುವಂಥ ಆಕರ ಗ್ರಂಥಗಳನ್ನೆಲ್ಲವನ್ನು ಅಧ್ಯಯನ ಮಾಡಿ ಇಟಲಿ ವಿಶ್ವವಿದ್ಯಾಲಯಕ್ಕೆ PhD ಪ್ರಬಂಧವನ್ನು ಮಂಡಿಸಿ PhD ಪದವಿ ಪಡೆದಿರುವಂಥದ್ದು. ಆನಂತರ ಚೀನಾ ದೇಶದಿಂದ ಒಬ್ಬ ಸಂಶೋಧಕರು ಬಂದು ಅವರು ಇಲ್ಲಿ ನಮ್ಮ ಬಸವಾದಿ ಶರಣರ ವಚನಗಳ ಬಗ್ಗೆ ಸಂಶೋಧನೆ ಮಂಡಿಸುವಂಥದ್ದು. ಬ್ರಾಡ್ ಬೀಮನ್ ಅನ್ನುವಂಥ ಒಬ್ಬ ಅಮೇರಿಕದ ಪ್ರಜೆ ಇಲ್ಲಿ ಇದ್ದುಕೊಂಡು PhD ಪ್ರಬಂಧವನ್ನು ಮಂಡಿಸಿದ್ದು ಅವನ್ನೆಲ್ಲ ನಾವು ದಾಖಲಿಸಿದ್ದೇವೆ. ಈ ಸಂಶೋಧನಾ ಕೇಂದ್ರ ಗ್ರಂಥಾಲಯಕ್ಕೆ ಭೇಟಿ ಕೊಡುವುದೇ ಒಂದು ಅಸಾಧಾರಣ ಅನುಭವ. ಅರ್ಪಣ ಭಾವವಿದ್ದರೆ ಏನೆಲ್ಲವನ್ನೂ ಸಾಧಿಸಬಹುದು ಎಂಬುದಕ್ಕೆ ಸಾಕ್ಷಿಯಂತೆ ನಿಂತಿದೆ ಈ ಗ್ರಂಥಾಲಯ. ಬಹುಶಃ ಯಾವ ವಿಶ್ವವಿದ್ಯಾಲಯಗಳಲ್ಲಿಯೂ ನಡೆಯದೇ ಇರುವಷ್ಟು ಕೆಲಸ ಇಲ್ಲಿ ನಡೆದಿದೆ.
600ಕ್ಕೂ ಹೆಚ್ಚು ಹಸ್ತಪ್ರತಿಗಳು, ಲಿಂಗಾಯತ ಧರ್ಮಕ್ಕೆ ಸಂಬಂಧಿಸಿದ 20,000ಕ್ಕೂ ಹೆಚ್ಚು ಕೃತಿಗಳ ಸಂಗ್ರಹ ಇಲ್ಲಿದೆ. ಅಮೆರಿಕ, ಜಪಾನ್, ಇಟಲಿಯಿಂದ ಸಂಶೋಧಕರು ಇಲ್ಲಿಗೆ ಬಂದು ಅಧ್ಯಯನ ಮಾಡಿದ್ದಾರೆ. ಮಹಾರಾಷ್ಟ್ರ, ಆಂಧ್ರಪ್ರದೇಶ, ಅಸ್ಸಾಂ, ಗುವಾಹಟಿಯಿಂದಲೂ ಹಲವಾರು ಸಂಶೋಧಕರು ಇಲ್ಲಿಗೆ ಬಂದಿದ್ದಾರೆ. ಹೀಗೆ ದೇಶ ವಿದೇಶಗಳ ವಿದ್ವಾಂಸರು ಮತ್ತು ಸಂಶೋಧಕರನ್ನ ಈ ಗ್ರಂಥಾಲಯ ಆಹ್ವಾನಿಸುತ್ತಿದೆ. ವಚನ ಪಿತಾಮಹ ಫಾಗು ಹಳಕಟ್ಟಿಯವರ ಸಾಹಿತ್ಯ ಸಂಪುಟಗಳು ಇಲ್ಲಿಯ ಆಕರಗಳನ್ನೇ ಬಳಸಿ ಪ್ರಕಟವಾಗಿವೆ. ಈ ಗ್ರಂಥಾಲಯದ ಅಂಗ ಸಂಸ್ಥೆಯಾಗಿ ತಾಳೆಗರಿ ಮತ್ತು ಹಸ್ತಪ್ರತಿ ಗ್ರಂಥಾಲಯವನ್ನು ಆರಂಭಿಸಲಾಗಿದೆ. 100ಕ್ಕೂ ಹೆಚ್ಚು ಕೃತಿಗಳ ಪ್ರಕಟಣೆ, ವಿಶ್ವವಿದ್ಯಾಲಯದ ಪ್ರಸಾರಾಂಗ ಮಾದರಿಯಲ್ಲಿ ಕೆಲಸ. ನಾಗನೂರು ರುದ್ರಾಕ್ಷಿ ಮಠ ಕನ್ನಡ ಪುಸ್ತಕಗಳ ಪ್ರಕಟಣೆ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವುದು ಹಲವು ಕಾಳಜಿಗಳೊಂದಿಗೆ. 100ಕ್ಕೂ ಹೆಚ್ಚು ಕೃತಿಗಳ ಪ್ರಕಟಣೆ, ವಿಶ್ವವಿದ್ಯಾಲಯವೊಂದರ ಪ್ರಸಾರಾಂಗ ವಿಭಾಗದ ಮಾದರಿಯನ್ನು ಮೀರಿಸುವ ಹಾಗೆ ನಡೆದಿದೆ. ನಾಗನೂರು ಮಠದ ಗ್ರಂಥಗಳಲ್ಲಿ ನಾನು ಆಗಲೇ ಹೇಳಿದಾಗ ಮೊದಲಿಗೆ ನಾವು PhD ಪ್ರಬಂಧಗಳನ್ನೇ ಪ್ರಕಟ ಮಾಡುವುದಕ್ಕೆ ನಾವು ಪ್ರಾರಂಭ ಮಾಡಿದ್ದೀವಿ. ಸುಮಾರು 10 PhD ಪ್ರಬಂಧಗಳನ್ನು ನಾವು ಪ್ರಕಟ ಮಾಡಿದ್ದೀವಿ. ಆಮೇಲೆ ಆಧುನಿಕ ಸಾಹಿತ್ಯ ಮಾಲೆ ಅಂಥೇಳಿ ನಾವು ಪ್ರಕಟ ಮಾಡಿ ಅದರಲ್ಲಿ ಅನೇಕ ಗ್ರಂಥಗಳನ್ನ ನಾವು ಪ್ರಕಟ ಮಾಡಿದ್ದೀವಿ. ನಮ್ಮ ಕಣಿವೆಯವರ ಸಮಗ್ರ ಕಾವ್ಯ ಇರ್ಬೋದು, ಆನಂತರ ಮಲ್ಲಾಪುರ ಅವರ ಸಂಶೋಧನಾ ಲೇಖನಗಳ ಒಂದು ಸಂಪುಟ ಸುಧಾರಣವಾ ಅಂತೇಳಿ 1, 2, 3 ಸಂಪುಟಗಳಲ್ಲಿ ನಾವು ಅವುಗಳನ್ನೆಲ್ಲ ಪ್ರಕಟ ಮಾಡಿದ್ದೀವಿ. ಆಮೇಲೆ ಕಲಬುರ್ಗಿಯವರ ಅಭಿನಂದನ ಗ್ರಂಥ ಮಹಾಮಾರ್ಗ, ಅದನ್ನು ಕೂಡ ನಾವು ಮತ್ತು ತೋಂಟದಾರ ಮಠದವರು ಜಂಟಿಯಾಗಿ ಅದನ್ನು ಪ್ರಕಟ ಮಾಡುವಂಥ ಕೆಲಸ ಮಾಡಿದಂಥ ಅನೇಕ ಅಭಿನಂದನ ಗ್ರಂಥಗಳನ್ನು ಮತ್ತು ಆಧುನಿಕ ಸಂಶೋಧಕರ ಲೇಖನಗಳ ಸಮಗ್ರ ಸಂಗ್ರಹವನ್ನು ಕಾವ್ಯಗಳನ್ನು ಪ್ರಕಟ ಮಾಡುವಂಥ ಒಂದು ಕೆಲಸ ಮಾಡಿದ್ದೀವಿ. ಆನಂತರ ನಾವು ಏನೇನು ವಿಚಾರ ಸಂಕೀರ್ಣಗಳನ್ನು ನಡೆಸ್ತಾ ಇದ್ದೀವಲ್ಲ, ಆ ವಿಚಾರ ಸಂಕೀರ್ಣಗಳಲ್ಲಿ ಮಂಡಿತವಾಗಿರುವಂಥ ಪ್ರಬಂಧಗಳನ್ನು ಕೂಡ ಸಂಗ್ರಹಿಸಿ ನಾವು ಅವುಗಳನ್ನು ಪ್ರಕಟ ಮಾಡಿದ್ದೀವಿ. ಅದು ಬೀಳಿಗೆ ಅರಸು ಮನೆತನ ಇರ್ಬೋದು, ಬೆಳಗಾವಿ ಜಿಲ್ಲೆಯ ವಿದ್ವತ್ ಪರಂಪರೆ ಇರ್ಬೋದು, ಇಂಥ ಅನೇಕ ಗ್ರಂಥಗಳನ್ನು ಕೂಡ ನಾವು ಪ್ರಕಟ ಮಾಡಿಕೊಂಡು ಬಂದಿದ್ದೀವಿ. ಆನಂತರ ಲಿಂಗಾಯತ ದರ್ಶನ ಮಾಲೆ ಅಂತೇಳಿ ಒಂದು ವಿಶೇಷವಾಗಿ ಲಿಂಗಾಯತ ಧರ್ಮಕ್ಕೆ ಸಂಬಂಧಪಟ್ಟಿರುವಂತಹ ಗ್ರಂಥಗಳನ್ನು ಕೂಡ ನಾವು ಪ್ರಕಟ ಮಾಡಿದ್ದೀವಿ. ಆನಂತರ ಕೆಲವು ಅನುವಾದಿತ ಗ್ರಂಥಗಳನ್ನು ನಾವು ಪ್ರಕಟ ಮಾಡಿದ್ದೀವಿ. ಅನೇಕ ವಿದ್ವಾಂಸರ ಗ್ರಂಥಗಳನ್ನು ಬೇರೆ ಬೇರೆ ಭಾಷೆಗಳಿಗೆ ಅನುವಾದಿಸುವಂಥ, ಹಿಂದಿ, ಮರಾಠಿ, ಇಂಗ್ಲೀಷ್ ಭಾಷೆಗಳಿಗೆ ಅನುವಾದಿಸಿ ಪ್ರಕಟಿಸುವಂಥ ಒಂದು ಕೆಲಸವನ್ನು ನಾವು ಮಾಡಿದ್ದೀವಿ. ಇತ್ತೀಚೆಗೆ ಭಾಳ ಮಹತ್ವದ ಗ್ರಂಥಗಳನ್ನು ಕೂಡ ನಾವು ಪ್ರಕಟ ಮಾಡಿದ್ದೀವಿ. ಅದರಲ್ಲಿ ಹಿಂದನ ಹೆಜ್ಜೆ ಅನ್ನುವಂಥ ಒಂದು ಮಹತ್ವದ ಸಂಪುಟ ಅದು. ಆನಂತರ ದಾಸೋಹ ಸಂಪುಟ ಅಂತ ಒಂದು ಪುಸ್ತಕವನ್ನು ಪ್ರಕಟ ಮಾಡಿದ್ದು. ಕರ್ನಾಟಕದ ಲಿಂಗಾಯತ ಮಠಗಳು ಯಾವ್ಯಾವ ಮಠಗಳಲ್ಲಿ ದಾಸೋಹ ಪರಂಪರೆ ಯಶಸ್ವಿಯಾಗಿ ಮುಂದುವರೆದಿದೆ, ಸಾವಿರಾರು ಮಕ್ಕಳಿಗೆ ಅನ್ನ ಆಶ್ರಯಗಳನ್ನು ಕೊಡುವಂಥ ಕೆಲಸವನ್ನು ಕರ್ನಾಟಕದಲ್ಲಿ ಇವತ್ತು ಯಾವ್ಯಾವ ಮಠಗಳು ಮಾಡ್ತಾ ಇವೆ ಅನ್ನೋದನ್ನು ಒಂದು ಕಡೆಗೆ ಸಂಗ್ರಹಿಸಿ ಅದನ್ನು ಪ್ರಕಟ ಮಾಡುವಂಥ ಕೆಲಸ ಮಾಡಿದ್ದೀವಿ. ಹಿಂದನ ಹೆಜ್ಜೆ ಅನ್ನುವಂಥ ಒಂದು ಮಹತ್ವದ ಸಂಪುಟವನ್ನು ನಾವು ಪ್ರಕಟ ಮಾಡಿದ್ದು. ಅದರದ್ದು ವೈಶಿಷ್ಟ್ಯ ಏನು ಅಂದರೆ ನಮ್ಮ ಗದಗಿನ ತೋಂಟದಾರ ಮಠದವರು ಈ ಸಮಾಜಕ್ಕಾಗಿ ದುಡಿದಿರುವಂಥ ಲಿಂಗಾಯತ ಪುಣ್ಯಪುರುಷರ ಮಾಲೆಯನ್ನು ಹುಟ್ಟು ಹಾಕಿ ಅನೇಕ ಗ್ರಂಥಗಳನ್ನು ಪ್ರಕಟ ಮಾಡ್ತಾಯಿದ್ರು. ಕೆಲವು ಜನ ಲಿಂಗಾಯತ ಗಣ್ಯ ವ್ಯಕ್ತಿಗಳು ಅಷ್ಟು ಬೃಹತ್ ಪ್ರಮಾಣದ ಕೆಲಸ ಮಾಡಿರಲಿಕ್ಕಿಲ್ಲ, ಆದರೂ ಮಾಡಿದರು. ಪುಸ್ತಕ ಆಗುವಷ್ಟು ಸಾಹಿತ್ಯ ಇರಲಿಲ್ಲ, ಹಾಗಾಗಿ ಅವ್ರ ಬಗ್ಗೆ ಲೇಖನಗಳನ್ನು ಬರೆಸಿ ಸುಮಾರು 108 ಅಂಥ ವ್ಯಕ್ತಿಗಳನ್ನು ಗುರುತಿಸಿ, ಯಾರು ತೆರೆ ಮರೆ ಹಿಂದೆ ಇದ್ರಲ್ಲ ಅವ್ರನ್ನೆಲ್ಲ ಗುರುತಿಸಿ ಅವರ ಒಂದು ಚರಿತ್ರೆಗಳನ್ನು ಬರೆಸುವಂಥ ಒಂದು ಸಂಪುಟವನ್ನು ನಾವು ಪ್ರಕಟ ಮಾಡಿದ್ದೀವಿ. ಈ ರೀತಿ ಅನೇಕ ತತ್ವಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂಥ ಗ್ರಂಥಗಳನ್ನು, ಲಿಂಗಾಯತ ಸಾಹಿತ್ಯ ಸಂಸ್ಕೃತಿ ಸಂಬಂಧಪಟ್ಟಿರುವಂಥ ಗ್ರಂಥಗಳನ್ನು, ಭಾಳ ವೈವಿಧ್ಯಪೂರ್ಣವಾಗಿರುವಂಥ ಗ್ರಂಥಗಳನ್ನು ನಾವು ಪ್ರಕಟ ಮಾಡ್ಕೊಂಡು ಬಂದೀವಿ. ಶೈಕ್ಷಣಿಕ ಕ್ಷೇತ್ರದಲ್ಲಿಯೂ ನಾಗನೂರು ಕ್ಷೇತ್ರದ ಸೇವೆ ಸ್ಮರಣೀಯವಾಗಿದೆ. 10 ಹಲವು ಸೇವಾ ಕಾರ್ಯಗಳನ್ನು ಶ್ರೀಮಠವು ಅರ್ಪಣಾ ಭಾವದಿಂದ ತೆರೆಮರೆಯ ಕಾಯಿಯಾಗಿಯೇ ನಿರ್ವಹಿಸುತ್ತಾ ಬಂದಿದೆ. ಈಗ ನಾಡಿನ ಹೆಮ್ಮೆಯ ಮಠಗಳಲ್ಲಿ ಒಂದಾಗಿದೆ. ನಾಗನೂರು ಮಠಕ್ಕಿದೆ ಅನನ್ಯ ಪರಂಪರೆ, ಸಂಸ್ಕೃತಿ ಪ್ರೀತಿಗೆ ಮೊದಲಿಂದಲೂ ಒತ್ತು. ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ನಾಗನೂರು ಮಠ ತೊಡಗಿಸಿಕೊಂಡಿರುವುದರ ಹಿಂದೆ ಒಂದು ಅನನ್ಯ ಪರಂಪರೆಯೇ ಇದೆ. ಸಂಸ್ಕೃತಿ ಅಂದರೆ ನಾವು ಮುಖ್ಯವಾಗಿ ತಿಳ್ಕೊಂಡಿರುವಂಥದ್ದು ಸಾಹಿತ್ಯ, ಸಂಗೀತ, ಕಲೆ, ನೃತ್ಯ, ಕ್ರೀಡೆ, ಇವೆಲ್ಲ ನಮ್ಮ ಈ ಸಂಸ್ಕೃತಿಯ ಅವಿಭಾಜ್ಯ ಅಂಗಗಳು. ಮನುಷ್ಯನಲ್ಲಿರುವಂಥ ಒಂದು ಸಂಸ್ಕೃತಿ, ಅದನ್ನೇ ಮನುಷ್ಯನ ಅಂತರಂಗದ ಸೌಂದರ್ಯ ಅಂತ ಕರೀತಾರೆ ನಮ್ಮ ಜನ. ಅದು ಇಂಥ ಸಾಹಿತ್ಯ, ಸಂಗೀತ, ಕಲೆ, ನೃತ್ಯ, ಕ್ರೀಡೆಗಳ ಮೂಲಕ ಅಭಿವ್ಯಕ್ತಿಗೊಳ್ತದೆ. ಮಠವನ್ನು ಸಾಂಸ್ಕೃತಿಕವಾಗಿ ಬೆಳೆಸಬೇಕು ಅನ್ನುವಂಥ ಒಂದು ವಿಚಾರ ಅಧ್ಯಯನದಿಂದ ನಾವು ಕಂಡುಕೊಂಡಿರುವಂಥದ್ದು.
ಯಾಕಂದರೆ ಒಂದು ಕಾಲಕ್ಕೆ ಧರ್ಮದ ಅವಶ್ಯಕತೆ ಇತ್ತು. ಹಾನಗಲ್ ಕುಮಾರ್ ಮಹಾಸ್ವಾಮಿಗಳವರು ಧಾರ್ಮಿಕ ಗುರುಗಳನ್ನು ಬಹಳ ಒಳ್ಳೆಯ ರೀತಿಯಿಂದ ತರಬೇತಿಯನ್ನು ನೀಡಿ ತಯಾರು ಮಾಡ್ತಾಯಿದ್ರು. ಆಧುನಿಕ ದಿನಮಾನದಲ್ಲಿ ಇವತ್ತು ನಾವು 21ನೇ ಶತಮಾನದಲ್ಲಿದ್ದೇವೆ. ಮಠಗಳು ಕೇವಲ ಧಾರ್ಮಿಕ ಕೇಂದ್ರಗಳಾದರೆ ಸಾಲದು, ಇವತ್ತು ಸಾಂಸ್ಕೃತಿಕ ಕೇಂದ್ರಗಳಾಗಿಯೂ ಕೂಡ ಅವು ಕಾರ್ಯವನ್ನು ಮಾಡಬೇಕು. ಹಾಗಾಗಿ ಸಾಹಿತ್ಯ ಸಂಗೀತ ಕಲೆಗಳನ್ನು ಬೆಳೆಸುವಂಥ ಕೆಲಸವನ್ನು ಮಾಡಬೇಕು, ಸಾಹಿತಿಗಳನ್ನು ಪ್ರೋತ್ಸಾಹಿಸುವಂಥ ಕೆಲಸವನ್ನು ಮಾಡಬೇಕು. ಸಂಶೋಧಕರ ಸಂಪರ್ಕದಲ್ಲಿ ನಾವಿದ್ದುಕೊಂಡು ಅವರ ಕೃತಿಗಳನ್ನು ರಚನೆ ಮಾಡೋದ್ರ ಮೂಲಕ ಬೇರೆ ಬೇರೆ ವಿಚಾರ ಸಂಕೀರ್ಣಗಳನ್ನು ನಾವೆಲ್ಲ ಮಾಡಿಕೊಂಡು ಬಂದೀವಿ. ಸಾಕಷ್ಟು ವಿಚಾರ ಸಂಕೀರ್ಣಗಳು ನಮ್ಮ ಮಠದಿಂದ ನಡೆದಿವೆ. ಅವಕ್ಕೆಲ್ಲ ವಿಶೇಷವಾಗಿರುವಂಥ ಆಶ್ರಯವನ್ನು ಕೊಡುವಂಥ ಮತ್ತು ಸಾಹಿತಿ ಕಲಾವಿದರನ್ನು ಗೌರವಿಸುವಂಥ ಕೆಲಸವನ್ನು ಏನು ಮಾಡಿಕೊಂಡು ಬಂದೀವಿ. ಇದೆಲ್ಲ ಒಂದು ಸಂಸ್ಕೃತಿ ಪ್ರೀತಿ ಅಂತ ನಾನು ಭಾವಿಸಿಕೊಂಡಿದ್ದೀನಿ. ಸಾಂಸ್ಕೃತಿಕವಾಗಿ ಶ್ರೀಮಠ ಈ ಭಾಗದಲ್ಲಿ ಬಹಳಷ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡಿಕೊಂಡು ಬಂದಿದೆ. ಬೆಳಗಾವಿಯ ಪ್ರಸಿದ್ಧ ಮಠಗಳಲ್ಲಿ ನಾಗನೂರು ರುದ್ರಾಕ್ಷಿ ಮಠ ಮೊದಲನೆಯದು. 200 ವರ್ಷಗಳ ಇತಿಹಾಸ ಇರುವ ನಾಗನೂರು ಶ್ರೀ ರುದ್ರಾಕ್ಷಿ ಮಠವನ್ನು ಅಲ್ಲಮ ಪ್ರಭು ಸ್ವಾಮಿಗಳು ಹಾಗೂ ಸಿದ್ಧರಾಮ ಸ್ವಾಮಿಗಳು ಜೊತೆಯಾಗಿ ಕ್ರಿಸ್ತಶಕ 1820 ಸ್ಥಾಪಿಸಿದರು. ಈ ಮಠವು ಅನೇಕ ವಿಶೇಷತೆಯಿಂದ ಕೂಡಿದೆ. ಎಲ್ಲ ಮಠಗಳಲ್ಲಿ ಸಂಸ್ಥಾಪಕರು ಒಬ್ಬರೇ ಆಗಿರುವುದು ಸಾಮಾನ್ಯ, ಆದರೆ ನಾಗನೂರು ಶ್ರೀ ರುದ್ರಾಕ್ಷಿ ಮಠದ ಸಂಸ್ಥಾಪಕರು ಇಬ್ಬರಾಗಿರುವುದು ಇಲ್ಲಿನ ವಿಶೇಷತೆ. ನಾಗನೂರಿನ ಶ್ರೀಮಠದಲ್ಲಿ ಮೊದಲಿನಿಂದಲೂ ನಡೆಯುತ್ತಿರುವ ಕ್ರಿಯಾಮೂರ್ತಿಯ ಶಿವಪೂಜೆ, ಕರುಣ ಪ್ರಸಾದ ಮತ್ತು ರುದ್ರಾಕ್ಷಿ ಕಿರೀಟ ಧರಿಸುವ ಸಂಪ್ರದಾಯ ಇದ್ದ ಕಾರಣ ನಾಗನೂರು ಮಠಕ್ಕೆ ರುದ್ರಾಕ್ಷಿ ಮಠವೆಂದು ಹೆಸರು ಬಂದಿದೆ ಎಂದು ಹೇಳಲಾಗುತ್ತದೆ. ಮಠದ ಗುರುಪರಂಪರೆಯ ಬಗ್ಗೆ ಹೇಳುವುದಾದರೆ, ವಿಜಾಪುರ ಜಿಲ್ಲೆಯ ತೊರವಿ ಗ್ರಾಮದ ಅಲ್ಲಮ ಪ್ರಭು ಮತ್ತು ಸಿದ್ಧರಾಮ ಸ್ವಾಮಿಗಳು ನಾಗನೂರು ರುದ್ರಾಕ್ಷಿ ಮಠದ ಮೂಲ. ಆ ಬಳಿಕ 3ನೇ ಪೀಠಾಧಿಪತಿ ಸಿದ್ಧರಾಮ ಸ್ವಾಮಿಗಳು, ಅನಂತರ ಗುರುಸಿದ್ಧ ಸ್ವಾಮಿಗಳು, ಗುರುಲಿಂಗ ಸ್ವಾಮಿಗಳು, ವೀರಭದ್ರ ಸ್ವಾಮಿಗಳು ಪೀಠ ಅಲಂಕರಿಸಿದ್ದಾರೆ. ನಾಗನೂರು ರುದ್ರಾಕ್ಷಿ ಮಠಕ್ಕೆ 7ನೇ ಉತ್ತರಾಧಿಕಾರಿಗಳಾಗಿ 8 ಪ್ರಾಯದ ಶಿವಬಸವ ಸ್ವಾಮಿಗಳು ಆಯ್ಕೆಗೊಂಡರು. ಡಾಕ್ಟರ್ ಶಿವಬಸವ ಸ್ವಾಮಿಗಳ ಕಾಲಾವಧಿಯನ್ನ ನಾಗನೂರು ಮಠದ ಸುವರ್ಣಯುಗ ಎಂದೇ ಕರೆಯಲಾಗಿದೆ. ನಾಡಿನ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಅವರ ಕೊಡುಗೆ ಅವಿಸ್ಮರಣೀಯ. ಪ್ರಭುದೇವ ಸ್ವಾಮಿಗಳು 8ನೇ ಪೀಠಾಧಿಪತಿಗಳಾಗಿದ್ದು 9ನೆಯ ಪೀಠಾಧಿಪತಿಗಳು ಸಿದ್ಧರಾಮ ಸ್ವಾಮಿಗಳು. 10ನೇ ಪೀಠಾಧಿಪತಿಗಳಾಗಿ ಡಾಕ್ಟರ್ ಅಲ್ಲಮ ಪ್ರಭು ಸ್ವಾಮಿಗಳು ಪೀಠ ಅಲಂಕರಿಸಿದ್ದಾರೆ. ನಾಗನೂರು ಗ್ರಾಮ ಬಯಲು ಹೊಂಗಲದಿಂದ ಪಶ್ಚಿಮಕ್ಕೆ 10 ದೂರದಲ್ಲಿರುವಂಥ, ಕೃಷಿಕರೇ ಹೆಚ್ಚಾಗಿರುವಂಥ ಒಂದು ಗ್ರಾಮ. 24ರ ಸುಮಾರಿಗೆ ಕಿತ್ತೂರಿನ ಹೋರಾಟ ನಡೆದಿರುವಂಥದ್ದು ಎಲ್ಲರಿಗೂ ಗೊತ್ತಿರುವಂತಹ ಸಂಗತಿ. ಅದೇ ಸಮಯಕ್ಕೆ ಕಿತ್ತೂರಿನ ಅರಸರು ಗರ್ಗದ ಮಡಿವಾಳ ಸ್ವಾಮಿಗಳವರನ್ನು ಕಿತ್ತೂರಿನ ಕಲ್ಮಠದ ಅಧಿಪತಿಗಳನ್ನಾಗಿ ಮಾಡಬೇಕಾಗಿತ್ತು. ಅರಸರಿಗೂ ಮತ್ತು ಗರ್ಗದ ಮಡಿವಾಳ ಸ್ವಾಮಿಗಳಿಗೂ ಕೆಲವೊಂದು ವಿಷಯದಲ್ಲಿ ಸಮಾನ ವಯಸ್ಕರಾಗಿರುವುದರಿಂದ ಭಿನ್ನಾಭಿಪ್ರಾಯ ಕೂಡ ಇತ್ತು. ಹಾಗಾಗಿ ಅರಸ ಅವರನ್ನು ಕಾಸಿಗೆ ಗಂಗಾ ನೀರನ್ನು ತರಲಿಕ್ಕೆ ಕಳಿಸಿ ಇಲ್ಲಿ ಬೇರೆಯವರಿಗೆ ಪಟ್ಟಾಭಿಷೇಕ ಮಾಡ್ತಾನೆ. ಅದರಿಂದ ನೊಂದುಕೊಂಡು ಅವರು ಕಿತ್ತೂರನ್ನು ಬಿಟ್ಟು ಗರಗದ ಕಡೆಗೆ ಹೋಗ್ತಾರೆ. ಅದೇ ಸಮಯಕ್ಕೆ ಈ ಇಬ್ಬರು ಸ್ವಾಮಿಗಳು ಕೂಡ ಅವ್ರ ಜೊತೆಗಿರುವಂಥವ್ರು ಇವರು ನಾಗನೂರು ಕಡೆಗೆ ಬರ್ತಾರೆ. ನಾಗನೂರಿನ ಭಕ್ತರ ಕೋರಿಕೆ ಮೇರೆಗೆ ನಾಗನೂರಿನಲ್ಲೇ ಅವರು ಇರಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಭಕ್ತರು ಅವ್ರಿಗೊಂದು ಮಠ ಕಟ್ಟಿಕೊಡ್ತಾರೆ. ಬಹುಶಃ ಇತಿಹಾಸದಲ್ಲಿ ಇದೊಂದು ಹೊಸದು, ಯಾವುದೇ ಒಂದು ಮಠದ ಸಂಸ್ಥಾಪಕರು ಒಬ್ಬರು ಇರ್ತಾರೆ. ನಾಗನೂರು ಮಠದ ವೈಶಿಷ್ಟ್ಯ ಏನಂದರೆ ಇಬ್ಬರು ಸ್ವಾಮಿಗಳು ಮಠದ ಸಂಸ್ಥಾಪಕರು. ನಾಗನೂರು ಮಠವು ಬಡ ಮಕ್ಕಳಿಗೆ ಶಿಕ್ಷಣ ಮತ್ತು ಅನ್ನದ ಅವಶ್ಯಕತೆ ನೀಗಿಸುವ ನಿಟ್ಟಿನಲ್ಲಿ ವಿದ್ಯಾರ್ಥಿ ಪ್ರಸಾದ ನಿಲಯವನ್ನ ಪ್ರಾರಂಭಿಸಬೇಕೆಂದು ಡಾಕ್ಟರ್ ಶಿವಬಸವ ಸ್ವಾಮಿಗಳು ದೃಢ ಸಂಕಲ್ಪ ಮಾಡಿದ್ದರು. ನಾಗನೂರಿನಿಂದ ಬೆಳಗಾವಿಗೆ ಶ್ರೀಗಳು ಆಗಮಿಸಿ ವಿಶಾಲ ಬಂಗಲೆಯಲ್ಲಿ ಪ್ರಸಾದ ನಿಲಯ ಪ್ರಾರಂಭಿಸಿದರು. ಹೊಟ್ಟೆಗೆ ಅನ್ನ, ನೆತ್ತಿಗೆ ಜ್ಞಾನ ನೀಡಿ ಮಕ್ಕಳ ಶಿಕ್ಷಣಕ್ಕೆ ಅಪಾರವಾದ ಕೊಡುಗೆ ನೀಡುವಲ್ಲಿ ಡಾಕ್ಟರ್ ಶಿವಬಸವ ಸ್ವಾಮಿಗಳ ಪಾತ್ರ ಅಪಾರವಾಗಿತ್ತು. ರುದ್ರಾಕ್ಷಿ ಮಠದ ಶಿಕ್ಷಣ ಸಂಸ್ಥೆಗಳು ಕುಮಾರೇಶ್ವರ ಪ್ರಸಾದ ನಿಲಯ, ಮಹಿಳಾ ವಸತಿ ಗೃಹ, ಪ್ರಾಥಮಿಕ ಶಾಲೆ, ಪದವಿ ಪೂರ್ವ ಕಾಲೇಜು, ಔದ್ಯೋಗಿಕ ತರಬೇತಿ ಕೇಂದ್ರ, ಮಹಿಳಾ ಶಿಕ್ಷಣ ಮಹಾವಿದ್ಯಾಲಯ, ತಾಂತ್ರಿಕ ಸಂಸ್ಥೆಗಳು, ಗ್ರಂಥಾಲಯ, ಲಿಂಗಾಯತ ಅಧ್ಯಯನ ಅಕಾಡೆಮಿಗಳು ನಿರ್ಮಾಣಗೊಂಡವು. ಭಕ್ತರ ಮನೆಯ ಆತಿಥ್ಯವನ್ನು ಸ್ವೀಕರಿಸಿ ಮಠದಲ್ಲಿ ಆರಾಮಾಗಿ ಕೂತ್ಕೊಳ್ಳೋದಲ್ಲ, ಸ್ವಾಮಿ ಅಂದರೆ ಸಮಾಜದ ಸೇವೆಯನ್ನು ಮಾಡಬೇಕು, ಸಮಾಜದಲ್ಲಿ
ಬದಲಾವಣೆಯನ್ನು ತರುವಂತಹ ಕೆಲಸ ಮಾಡಬೇಕು, ಸಮಾಜದಲ್ಲಿರುವಂತಹ ಅಜ್ಞಾನಿಗಳಿಗೆ ಶಿಕ್ಷಣವನ್ನು ಕೊಡುವಂತಹ ಕೆಲಸ ಮಾಡಬೇಕು, ಸಮಾಜದ ಬಡತನ ದಾರಿದ್ರ್ಯವನ್ನು ದೂರ ಮಾಡಬೇಕು, ಇದು ಸ್ವಾಮಿ ಕೆಲಸ ಅನ್ನೋದನ್ನು ಶಿವಬಸವ ಸ್ವಾಮಿಗಳು, ಡಾಕ್ಟರ್ ಚನ್ನಬಸವ ಪಟ್ಟದೇವರು, ಹಾನಗಲ್ ಕುಮಾರಸ್ವಾಮಿಗಳು ಅವರ ಸೇವೆಯಲ್ಲೇ ಇದನ್ನೆಲ್ಲ ಕಲಿತಾರೆ ಅವರು. ಯಾಕಂದರೆ ಸ್ವತಃ ಅದನ್ನು ಅವರು ಅನುಸರಿಸ್ತಾ ಇದ್ದರು ಕುಮಾರ ಮಹಾಸ್ವಾಮಿಗಳವರು. ಸುಮಾರು 1928 ಸುಮಾರಿಗೆ, ಸುಮಾರು 12-13 ವರ್ಷ ಆಗಿರ್ಬೋದು ಶಿವಬಸವ ಸ್ವಾಮಿಗಳು ಕುಮಾರಸ್ವಾಮಿಗಳ ಸೇವೆಯಲ್ಲಿದ್ದು. ಆಮೇಲೆ ಇಲ್ಲ ಸಾಕು, ಇನ್ನು ನೀವು ನಿಮ್ಮ ಮಠಗಳಿಗೆ ಹೋಗಿ ಭಕ್ತರ ಸೇವೆಯನ್ನು ಮಾಡಿರಿ ಅಂತ ಕಳಿಸ್ತಾರೆ. ಆ ಕಾಲದಲ್ಲಿ ಸಮಾಜದ ಅನೇಕ ಜನ ಪ್ರಮುಖರು ಬೇರೆ ಬೇರೆ ರೀತಿಯಿಂದ ಕಾರ್ಯವನ್ನು ಮಾಡ್ತಾ ಇದ್ದಾರೆ, ಶಿಕ್ಷಣ ಬಹಳ ಮುಖ್ಯ ಅಂತೇಳಿ ಅನೇಕ ಜನ ಹಿರಿಯರು. 1916 ಸುಮಾರಿಗೆ KLA ಸಂಸ್ಥೆಯನ್ನು ಕಟ್ಟಿರುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ಸಂಗತಿ. ಸ್ವಾಮಿಗಳಾದವರು ಏನು ಮಾಡಬೇಕು ಅಂತ ಕುಮಾರಸ್ವಾಮಿಗಳು ಹೇಳ್ತಿದ್ದಾರೆ ಅಂದರೆ, ಎಲ್ಲಿ ಎಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಸಮಾಜದ ಹಿರಿಯರು ಪ್ರಾರಂಭ ಮಾಡ್ತಾರೋ ಆ ಭಾಗದಲ್ಲಿ ಪ್ರಸಾದ ನಿಲಯಗಳನ್ನು ತೆರೆದು ಬಡ ಮಕ್ಕಳಿಗೆ ಅನ್ನ ಆಶ್ರಯವನ್ನು ಕೊಡುವಂಥ ಕೆಲಸ ಮಾಡಬೇಕು. ನಿಮ್ಮ ಮಠದ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲದೆ ಇದ್ದರೂ ಕೂಡ ನೀವು ಭಕ್ತರ ಮನೆಗಳಿಗೆ ಹೋಗಿ ಭಿಕ್ಷೆಯನ್ನು ಬೇಡಿ ಧನಧಾನ್ಯಗಳನ್ನು ಸಂಗ್ರಹಿಸಿ ಬಡ ಮಕ್ಕಳಿಗೆ ಅನ್ನ ಆಶ್ರಯವನ್ನು ಕೊಡಬೇಕು ಅಂಥೇಳಿ ಕಟ್ಟಪ್ಪಣೆ ಮಾಡಿರ್ತಾರೆ. ಆ ಆಜ್ಞೆಯನ್ನು ಹೊತ್ತು ಬಂದಿರುವಂತಹ ಶಿವಬಸವ ಮಹಾಸ್ವಾಮಿಗಳವರು 1932 ಬೆಳಗಾವಿಯಲ್ಲಿ ಪ್ರಸಾದ ನಿಲಯವನ್ನು ಪ್ರಾರಂಭ ಮಾಡ್ತಾರೆ. ಪ್ರಸಾದ ನಿಲಯ ಈ ಥರ ಬೆಳೆದು ನೂರಾರು ವಿದ್ಯಾರ್ಥಿಗಳು ಪ್ರಸಾದ ನಿಲಯದಲ್ಲಿ ಅನ್ನ ಆಶ್ರಯವನ್ನು ಪಡೆಯುತ್ತಿರುವಂಥ ಸಂದರ್ಭದಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಕೂಡ ಪ್ರಾರಂಭ ಮಾಡಬೇಕು ಅಂಥೇಳಿ ಯೋಚನೆ ಲಿಂಗೈಕ್ಯ ಶಿವಬಸವ ಮಹಾಸ್ವಾಮಿಗಳವ್ರಿಗೆ ಬಂತು. ಸರ್ಕಾರಕ್ಕೆ ಅರ್ಜಿ ಹಾಕಿದರು, ಸ್ಥಳಾವಕಾಶ ಸಿಕ್ತು. ಸರ್ಕಾರದವರು ಈ ಪ್ರದೇಶವನ್ನು, ಈಗ ನಾವೇನಿದ್ದೀವಲ್ಲ, ಈ ಪ್ರದೇಶವನ್ನು ಶಿವಬಸವ ಮಹಾಸ್ವಾಮಿಗಳವ್ರಿಗೆ ಆಗಿನ ಮಾರುಕಟ್ಟೆ ಬೆಲೆಗೆ ಖರೀದಿ ಕೊಟ್ಟರು. ಇಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿದರು. ಪ್ರಾರಂಭದಲ್ಲಿ ಒಂದು ಮಾಧ್ಯಮಿಕ ಶಾಲೆಯನ್ನು ಪ್ರಾರಂಭ ಮಾಡಿದರು. ಆನಂತರ ಹಾಗೆ ಕೈಗಾರಿಕಾ ತರಬೇತಿ ಕೇಂದ್ರ, ಪಾಲಿಟೆಕ್ನಿಕ್ ಇಂತಹ ಎಲ್ಲ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿದರು. ಇದಕ್ಕೆ ಅವರಿಗೆ ಸಹಾಯಕರಾಗಿದ್ದಂಥವ್ರು ಅವರ ಉತ್ತರಾಧಿಕಾರಿಗಳಾಗಿರುವಂಥ ಪ್ರಭುಸ್ವಾಮಿಗಳವರು. ಸುಮಾರು 64 ಅವರನ್ನು ಉತ್ತರಾಧಿಕಾರಿಯನ್ನಾಗಿ ಶಿವಬಸವ ಸ್ವಾಮಿಗಳವರು ನೇಮಿಸಿಕೊಂಡಿದ್ದರು. ಅವರು ಕೂಡ ಈ ಪ್ರಸಾದ ನಿಲಯದ ವಿದ್ಯಾರ್ಥಿನೇ, ಶಿವಬಸವ ಮಹಾಸ್ವಾಮಿಗಳವರ ಆಶ್ರಯದಲ್ಲೇ ಬೆಳೆದಿರುವಂಥವ್ರು. ಭಾಳ ಸಂಸ್ಕೃತ ವಿದ್ವಾಂಸರಾಗಿದ್ದರು, ಇಂಗ್ಲೀಷ್ನಲ್ಲಿಯೂ ಕೂಡ ವಿಶೇಷ ಪಾಂಡಿತ್ಯವನ್ನು ಪಡೆದಿದ್ದರು. ಅವರ ಸಹಾಯ ಸಹಕಾರದಿಂದ ಶಿಕ್ಷಣ ಸಂಸ್ಥೆಗಳನ್ನು ಇಲ್ಲಿ ಕಟ್ಟಿ ಬೆಳೆಸುವಂಥ ಕೆಲಸವನ್ನು ಶಿವಬಸವ ಮಹಾಸ್ವಾಮಿಗಳವರು ಮಾಡಿದರು. ಧಾರ್ಮಿಕ ಕೇಂದ್ರವೊಂದು ಸಾಂಸ್ಕೃತಿಕ ಕಾಳಜಿಯೊಂದಿಗೆ ಚಿಂತಿಸಿದಾಗ ಏನೆಲ್ಲ ಸಾಧ್ಯವಾಗಬಹುದು ಎಂಬುದಕ್ಕೆ ನಾಗನೂರು ಮಠದ ಕೆಲಸಗಳೇ ಸಾಕ್ಷಿ. ನಾಗನೂರು ಮಠದ ಅಂತರಂಗದಲ್ಲಿ ಪುಸ್ತಕಗಳ ದನಿಯು ಅನುರಣಿಸುತ್ತಲೇ ಇರುತ್ತದೆ. ಹಾಗಾಗಿಯೇ ಅದು ಪುಸ್ತಕ ಪ್ರಿಯರನ್ನ ಮತ್ತು ಸಂಶೋಧಕರನ್ನ ತನ್ನತ್ತ ಸೆಳೆಯುತ್ತಲೇ ಇದೆ.